ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಕಲಬುರಗಿಯ ಜೇವರ್ಗಿಯಲ್ಲಿ ಸರಣಿ ಗಳ್ಳತನ. 5.85 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಅಬೇಸ್. ಜೇವರ್ಗಿ ಪಟ್ಟಣದಲ್ಲಿ ಕಳ್ಳರ ಹಾವಳಿ ಅಧಿಕವಾಗಿದ್ದು ಒಂದೇ ರಾತ್ರಿಯಲ್ಲಿ 3 ಮನೆಗೆ ಕನ್ನ ಹಾಕಿದ ಕಳ್ಳರು. ಅಂದಾಜು 5.85 ಲಕ್ಷದ ಚಿನ್ನಾಭರಣ ನಗದು ಹಣ ದೋಚಿ ಪರಾರಿಯಾಗಿದ್ದಾರೆ. ಜೇವರ್ಗಿ ಪಟ್ಟಣದ ಓಂ ನಗರ ಬಡಾವಣೆಗೆ ರಾಚಣ್ಣ ಆರ್ ಕಂದ್ಗಲ್ ಅವರ ಮನೆಗೆ ಕನ್ನ ಹಾಕಿದ ಕಳ್ಳರು 110 ಗ್ರಾಂ ಚಿನ್ನಾಭರಣ ಹಾಗೂ 1,500 ನಗದು ಹಣ ದೋಚಿ ಪರಾರಿಯಾಗಿದ್ದಾರೆ. ನಂತರ ಸಂಗನಗೌಡ ಪೊಲೀಸ್ ಪಾಟೀಲ್ ಅವರ ಮನೆಗೆ ನುಗ್ಗಿ 50 ಗ್ರಾಂ ಬಂಗಾರ, 100 ಗ್ರಾಂ ಬೆಳ್ಳಿ ಹಾಗೂ 4,500 ರೂಪಾಯಿ ನಗದು ಹಣ ದೋಚಿದ್ದಾರೆ. ನಂತರ ಮುತ್ತು ಎಂಕಂಚಿಯವರ ಮನೆಗೆ ನುಗ್ಗಿ 12 ಗ್ರಾಂ ಬಂಗಾರದ ನೆಕ್ಲೇಸ್ ಮತ್ತು 12,500 ನಗದು ಹಣದ ಜೊತೆಗೆ ಒಂದು ಸ್ಯಾಮ್ಸಂಗ್ ಸ್ಮಾರ್ಟ್ ಫೋನ್ ಅನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಕಳ್ಳತನವಾದ ಈ 3 ಮನೆ ಮಾಲೀಕರು ಬೀಗ ಹಾಕಿಕೊಂಡು ಮಹಡಿಯ ಮೇಲೆ ಮಲಗಿಕೊಂಡಿದ್ದರು. ಬೀಗ ಇರುವ ಮನೆಗೆ ಟಾರ್ಗೆಟ್ ಮಾಡಿದ್ದಾರೆ ಹಾಗೂ 3 ಮನೆಯಲ್ಲಿ ತಿಜೋರಿ ಲಾಕರ್ ಮುರಿದು ಚಿನ್ನಾಭರಣ ದೋಚಿದ್ದಾರೆ. ರಾಯಭಾಗದ ಪರಮಾನಂದವಾಡಿಯಲ್ಲಿ 5 ದಿನಗಳ ಕಾಲ ಉಚಿತ ಯೋಗ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಪರಮಾನಂದವಾಡಿಯಲ್ಲಿ 5 ದಿನಗಳ ಕಾಲ ಉಚಿತ ಯೋಗ ಶಿಬಿರಕ್ಕೆ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ಹಾಗೂ ಚಂದ್ರಶೇಖರ್ ಚೌಗಲ, ಬಸವರಾಜ್ ಮೂಡಲಿಗಿ ಮತ್ತು ಯೋಗ ತರಬೇತಿದಾರರಾದ ಅಜಯ್ ನವಲಗಟ್ಟಿ, ಗಣೇಶ್ ಗುರುಗಳು ಜ್ಯೋತಿ ಪ್ರಜ್ವಲಿಸುವ ಮೂಲಕ ಉಚಿತ ಯೋಗ ಶಿಬಿರ ಚಾಲನೆ ನೀಡಿದರು. ಗುರುದೇವ ಬ್ರಹ್ಮಾನಂದ ಆಶ್ರಮ ಪರಮಾನಂದವಾಡಿ ಪತಂಜಲಿ ಯೋಗ ಸಮಿತಿ, ರಾಯಭಾಗ ಗ್ರಾಮ ಪಂಚಾಯತ್ ಹಾಗೂ ಶಾಲಾ ಕಾಲೇಜುಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಪರಮಾನಂದವಾಡಿಯ ಗುರುದೇವ ಬ್ರಹ್ಮಾನಂದ ಆಶ್ರಮದಲ್ಲಿ ದಿನಾಂಕ ಸೋಮವಾರ 17/6/2019 21/6/2019 ಅಂದರೆ 5ನೇ ಅಂತಾರಾಷ್ಟ್ರೀಯ ಯೋಗದ ದಿನಾಚರಣೆವರೆಗೂ 5 ದಿನಗಳ ಕಾಲ ಬೆಳಿಗ್ಗೆ 5:30-7:00 ಉಚಿತ ಯೋಗ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಈ ತೊಡೆ ಮೇಲೆ ಗೋಟ್ ಈ ತರ ನಿಲ್ಬೇಕು. ಎಲ್ಲ ಏನ್ ಮಾಡ್ತಾರ, ಮುಂದೆ ಬಾಗಿದಾಗ ಹಿಂಗರೆ ಮಾಡ್ತಾರಲ್ಲ, ಅದ ಹಿಂಗೆ ಒಳಗೆ ಬಾಗ್ತಾರ ಮಾಡಬಾರ್ದು. ಈ ತರ ನಿಲ್ಸ್ಬೇಕು ಆಯ್ತಾ. ಉಸಿರು ಹೊರ ಹಾಕೋದು, ಹೊಟ್ಟೆ ಒಳಗೆ ಜಗ್ಗೋದು, ಆ ನಂತರ ಮುಂದೆ ಬಾಗಿದಾಗ ಗದ್ದ ನೆಲ ಕಸಾಕ ಪ್ರಯತ್ನ ಮಾಡೋದು, ಹಣೆ ಹಸಂಗಿಲ್ಲ ಆಯ್ತಾ. ಈ ರೂಲ್ಸ್ ನೆನಪಿಡ್ರಿ, ಹಣೆ ನೆಲ ಕಸಂಗಿಲ್ಲ, ಗದ್ದ ನೆಲ ಕಸಾಕ ಪ್ರಯತ್ನ ಮಾಡಿ. ಹತ್ತೋದು ಬೇಡ, ಹತ್ತಿದ್ರೆ ಭಾಳ ಚಲೋ. ಗದ್ದ ಹತ್ತಂಗಿಲ್ಲ ಅಂತ ತಿಳ್ಕೊಂಡು ನೀವು ನಿರಾಶೆ ಆಗಬಾರ್ದು. ಎಷ್ಟು ಮುಂದೆ ಬಾಗಲಿಕ್ಕೆ ಸಾಧ್ಯ ಅಷ್ಟು ಬಾಗಬೇಕು, ಹೊಟ್ಟೆ ಮೇಲೆ ಪ್ರೆಷರ್ ಬೀಳಬೇಕು ಆಯ್ತಾ. ದೀರ್ಘ ಔಷಧ ತೊಗೊಳ್ರಿ, ಆ ಸಂಪೂರ್ಣ ಹೊರಾಕ್ರಿ, ಹೊಟ್ಟೆ ಒಳಗೆ ಜಗ್ರಿ. ಮುಂದೆ ಬಾಗಬೇಕು, ಮುಂದೆ ನೋಡಬೇಕು, ಕೆಳ ನೋಡಬಾರ್ದು. ಕೆಳ ನೋಡಂಗಿಲ್ಲ, ಮುಂದೆ ನೋಡಿ, ಮುಂದೆ ನೋಡ್ರಿ ಆಯ್ತಾ. ಆಯ್ತಾ, ಸ್ವಲ್ಪ ತ್ರಾಸಾಗಲಿ ಹೊಟ್ಟೆಯಲ್ಲಿ, ಗಡ ಗಡ ಗಡಗಡ ಹೊಟ್ಟೆ ಹಣಗಬೇಕು. ಅಷ್ಟು ತ್ರಾಸ್ ಕೊಡ್ತಾವ ರೀ, ಒಂದು 8 ದಿವಸ ಈ ಥರ ಮಾಡ್ಕೊಂಡು ಹೋದ್ರೆ ಮುಂದೆ ತ್ರಾಸ ಆಗಲ್ಲ, ಇತರ ಪ್ರಾಕ್ಟೀಸ್ ಆಗ್ತದೆ. ರೈತರಿಗೆ ಬ್ಯಾಂಕ್ಗಳಿಂದ ನೋಟಿಸ್ ನೀಡಿ ಕಿರುಕುಳದ ಆರೋಪ. ಬ್ಯಾಂಕ್ ವಿರುದ್ಧ ಅನ್ನದಾತರ ಆಕ್ರೋಶ. ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡಲಾಗಿದೆ ಎಂದು ಪದೇ ಪದೇ ಹೇಳುತ್ತಿದ್ದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬ್ಯಾಂಕ್ ಅಧಿಕಾರಿಗಳು ಮಾತ್ರ ರೈತರಿಗೆ ನೋಟಿಸ್ ನೀಡಿ ಸಾಲ ತುಂಬುವಂತೆ ಕಿರುಕುಳ ನೀಡುತ್ತಿರುವುದು ಮಾತ್ರ ತಪ್ಪಿಲ್ಲ. ಪದೇ ಪದೇ ಬ್ಯಾಂಕ್ ಅಧಿಕಾರಿಗಳು ಸಾಲ ತುಂಬುವಂತೆ ಕಿರುಕುಳ ನೀಡುತ್ತಿದ್ದಾರೆಂದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹುಲ್ಗಾಬಾಳ್, ದರೂರ್, ಸಂಕೋನಟ್ಟಿ, ಹಲ್ಯಾಡ್ ಸೇರಿದಂತೆ ವಿವಿಧ ಗ್ರಾಮಗಳಿಂದ ರೈತರು ಅಥಣಿ ಸಿಂಡಿಕೇಟ್ ಬ್ಯಾಂಕ್ ಮುಂದೆ ಜಮಾಯಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಸಿಎಂ ರೈತರ ಸಾಲ ಮನ್ನಾ ಮಾಡಿದ್ದೇನೆ ಎಂದು ಹೇಳಿದರೂ ಕೂಡ ಬ್ಯಾಂಕ್ ಅಧಿಕಾರಿಗಳು ಒಟಿಎಸ್ ಮೂಲಕ ಒಂದೇ ಕಂತಿನಲ್ಲಿ ಪಾವತಿಸಲು ಒತ್ತಾಯಿಸುತ್ತಿದ್ದಾರೆ ಎಂದು ಆಪಾದಿಸಿದರು. ಒಂದೆಡೆ ಕೃಷ್ಣಾ ನದಿಯಲ್ಲಿ ನೀರಿಲ್ಲದೆ ಬೆಳೆಗಳು ಒಣಗಿ ಹೋಗಿವೆ. ಬರಗಾಲದಿಂದ ರೈತ ತತ್ತರಿಸಿ ಹೋಗಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳ ಕಾಟದಿಂದ ಬೇಸತ್ತಿದ್ದೇವೆ ಎಂದು ರೈತರು ತಮ್ಮ ಅಳಲನ್ನು ತೋಡಿಕೊಂಡರು. ಬಡೂರು ರೈತ, ನಾನು ತಾಲೂಕು ಅಥಣಿ ಹುಲುಬಳಿ ಗ್ರಾಮದಲ್ಲಿ, ಮತ್ತು ನಾನು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಲೋನ್ ತೆಗೆಸಿದ್ದೀನಿ, ಮತ್ತು ನಮ್ಮ ಕುಮಾರಸ್ವಾಮಿ ಅವರು 1 ಲಕ್ಷ ರೂಪಾಯಿ ಶೂಟ್ ಮಾಡ್ತಾನೆ ಅಂತ ಹೇಳಿದ್ದಾರೆ, ಅವ್ರು ಶೂಟ್ ಮಾಡಿಲ್ಲ. ಮತ್ತು BJP ಸರ್ಕಾರ 5 ಲಕ್ಷ ಶೂಟ್ ಮಾಡ್ತಾನೆ ಅಂತ ಹೇಳಿದ್ದಾರೆ, ಅವರು ಶೂಟ್ ಮಾಡಿಲ್ಲ. ಆದರೆ ಈಗ ಸಿಂಡಿಕೇಟ್ ಬ್ಯಾಂಕಿನವ್ರು ನೋಟಿಸ್ ಬಿಟ್ಟಿದ್ದಾರೆ, ಅದಕ್ಕೆ ನಾವು ಏನು ಮಾಡಬೇಕು ಸಾಹೇಬ್ರೆ?
ಬ್ಯಾಂಕ್ನಾಗ ರೊಕ್ಕ ತುಂಬಕ್ಕೋ ಚಾಲಾಗತಾರ ರೀ. ನಮ್ಮ ಕಡೆ ನೀವು ತಿಳ್ಸಿರಲಿಲ್ಲ, ಕುಡಿಯಾಕ ನೀರಿಲ್ಲ, ತಿನ್ನಾಕ ಜ್ವಾಳ ಇಲ್ಲ, ಉಪ್ವಾಸ ದಿವತ್ತು ಹೇಳತ್ತಿರಿ. ಒಂದು ದಿವಸ ಒಂದು ಲೀಟರ್ ನೀರು ಕುಡಿಯಾಕ ರೊಕ್ಕ ಸಹಿತಿಲ್ರಿ. ನಾವು ಉಪ್ವಾಸ ದಿವತ್ತು ಹೇಳತ್ತಿದ್ರಿ. ಮತ್ತು ಕುಮಾರಸ್ವಾಮಿ ಒಂದು ಲಕ್ಷ ಸಾಲ ಸೂಟ್ ಅಂತ ಹೇಳ್ಯಾರ ರೀ ಇವ್ರ ಬ್ಯಾಂಕ್ನವರು. ನಮಗೆ ಹಿಂಗ ತೊಂದರೆ ಮಾಡ್ಲತ್ತಾರ ರೀ. ಸರ್ಕಾರಿ ಪ್ರೌಢಶಾಲೆಯ ಹೊಸ ಕಟ್ಟಡದ ಕಳಪೆ ಕಾಮಗಾರಿ ಎಂದು ಕನ್ನಡಿಗರ ಸೇನೆ ಅಧ್ಯಕ್ಷ ಪ್ರಶಾಂತ್ ಮಡಿವಾಳ್ ಆಪಾದಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರೆಡ್ಕಲ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ 24 ಲಕ್ಷದ ಹೊಸ ಕಟ್ಟಡದ ಕಾಮಗಾರಿಯು ಸಂಪೂರ್ಣ ಕಳಪೆ ಮಟ್ಟದಿಂದ ಕೂಡಿದೆ ಎಂದು ಜೈ ಕನ್ನಡಿಗರ ಸೇನೆ ಅಧ್ಯಕ್ಷ ಪ್ರಶಾಂತ್ ಮಡಿವಾಳ್ ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರೆಡ್ಕಲ್ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಮಂಜೂರಾದ 24 ಲಕ್ಷದ ಹೊಸ ಕಟ್ಟಡದ ಕಾಮಗಾರಿ ನಡೆದಿದೆ. ಕಟ್ಟಡ ಕಾಮಗಾರಿಗೆ ಅತ್ಯಂತ ಕಳಪೆ ಮಟ್ಟದ ಕರಿಮರಳು ಬಳಕೆ ಮಾಡುತ್ತಿದ್ದಾರೆ. ಅಧಿಕಾರಿಗಳಿಗೆ ಕೇಳಿದರೆ ಕೆಂಪು ಮರಳು ಉಪಯೋಗ ಮಾಡಬೇಕು ಎನ್ನುತ್ತಾರೆ. ಆದರೆ ಗುತ್ತಿಗೆದಾರನು ಕರಿಮರಳು ಉಪಯೋಗ ಮಾಡಿ ಕೆಲಸ ಮಾಡುತ್ತಿದ್ದಾನೆ, ಹಾಗೂ ಕ್ಯೂರಿಂಗ್ ಕೂಡ ಸರಿಯಾಗಿ ಮಾಡುತ್ತಿಲ್ಲ. ಈ ಬಗ್ಗೆ ಅಧಿಕಾರಿಗಳಿಗೆ ಕೇಳಿದರೆ ಕೆಲಸ ಸರಿಯಾಗಿ ನಡೆದಿದೆ ಎಂದು ಹೇಳುತ್ತಾರೆ. ಇದರಿಂದ ನೇರವಾಗಿ ಈ ಕಳಪೆ ಕಾಮಗಾರಿಯಲ್ಲಿ ಗುತ್ತಿಗೆದಾರ ಜೊತೆ ಅಧಿಕಾರಿಗಳು ಶಾಮೀಲು ಆಗಿದ್ದಾರೆ ಎಂದು ಆರೋಪಿಸಿದರು. ಭ್ರಷ್ಟಾಚಾರ ಆಪಾದನೆ, 15 ಮಂದಿ ತೆರಿಗೆ ಅಧಿಕಾರಿಗಳಿಗೆ ಕೇಂದ್ರದಿಂದ ಬಲವಂತ ನಿವೃತ್ತಿ. ಆದಾಯ ತೆರಿಗೆ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಗಂಭೀರ ಆರೋಪಗಳನ್ನು ಎದುರಿಸುತ್ತಿದ್ದ 15 ಮಂದಿ ಅಧಿಕಾರಿಗಳಿಗೆ ಕೇಂದ್ರ ಸರ್ಕಾರವು ಮಂಗಳವಾರ ಕಡ್ಡಾಯ ನಿವೃತ್ತಿ ಪಡೆಯಲು ಸೂಚಿಸಿದೆ. ವಾರದ ಹಿಂದೆಯಷ್ಟೇ ಆದಾಯ ತೆರಿಗೆ ಇಲಾಖೆಯಿಂದ 12 ಅಧಿಕಾರಿಗಳು ಸರ್ಕಾರ ಕೆಲಸದಿಂದ ವಜಾಗೊಳಿಸಲಾಗಿತ್ತು. ಅದರ ಮುಂದುವರಿದ ಭಾಗವಾಗಿ ಇಂದು 15 ಮಂದಿ ಅಧಿಕಾರಿಗಳನ್ನು ನಿವೃತ್ತಿ ಪಡೆಯುವಂತೆ ಸೂಚಿಸಲಾಗಿದೆ. ಕೇಂದ್ರ ಪರೋಕ್ಷ ತೆರಿಗೆ ಮತ್ತು ಸುಂಕ ವಿಭಾಗದ ಪ್ರಧಾನ ಆಯುಕ್ತರು, ಆಯುಕ್ತರು, ಹೆಚ್ಚುವರಿ ಆಯುಕ್ತರು, ಸಹಾಯಕ ಆಯುಕ್ತರು ಇದರಲ್ಲಿದ್ದಾರೆ. ದೇಶವೊಂದರ ಭ್ರಷ್ಟಾಚಾರದ ಸೂಚಂಕದ ಮೇಲೆ ನಿಗಾ ವಹಿಸುವ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆಯ ಪ್ರಕಾರ ಭಾರತವು 2018ರಲ್ಲಿ 3 ಅಂಕಗಳನ್ನು ಗಳಿಸುವ ಮೂಲಕ ಜಾಗತಿಕ ಭ್ರಷ್ಟಾಚಾರ ಸೂಚಂಕದಲ್ಲಿ 180 ದೇಶಗಳ ಪೈಕಿ 78ನೇ ಸ್ಥಾನದಲ್ಲಿದೆ. ಆಟವಾಡೋಕೆ ಹೋಗಿ ಒಮ್ಮೊಮ್ಮೆ ಪಾಠ ಕಲಿಯಬೇಕಾಗುತ್ತೆ ಅನ್ನೋದು ಇದಕ್ಕೆ ಏನೋ. ಟಿಕ್ಟಾಕ್ ಮಾಡಲು ಹೋಗಿ ಎಡವಟ್ಟು, ಬೆನ್ನು ಮೂಳೆ ಅಂತೂ ಲಟಕ್ಕು. ಸ್ನೇಹಿತನ ಜೊತೆ ಟಿಕ್ಟಾಕ್ ಮಾಡುವಾಗ ಆಯ ತಪ್ಪಿ ನೆಲಕ್ಕೆ ಬಿದ್ದು ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಡ್ಕೆರೆ ಗ್ರಾಮದ ಕುಮಾರ್ ಎಂಬುವರು ಗಂಭೀರ ಗಾಯಗೊಂಡಿದ್ದಾರೆ. ಅವರ ಬೆನ್ನು ಉರಿ ಮುರಿದಿದೆ. ಆರ್ಕೆಸ್ಟ್ರಾಗಳಲ್ಲಿ ನೃತ್ಯಪಟು ಮತ್ತು ಹಾಡುಗಾರರಾಗಿ ಕುಮಾರ್ ಗುರುತಿಸಿಕೊಂಡಿದ್ದಾರೆ. ಬ್ಯಾಕ್ ಜಂಪ್ ಮಾಡುವಾಗ ಆಯ ತಪ್ಪಿ ಬಿದ್ದಿದ್ದು ಬೆನ್ನು ಮೂಳೆಗಳು ಪುಡಿ ಪುಡಿಯಾಗಿವೆ. ಆತ್ಮಹತ್ಯೆ ಮಾಡಿಕೊಂಡಿದ್ದ ರೈತನ ಮನೆಗೆ ಸಿಎಂ ಭೇಟಿ, ಮಕ್ಕಳಿಗೆ ಸರ್ಕಾರಿ ಕೆಲಸದ ಭರವಸೆ. ಸಾಲಬಾಧೆಯಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಮಂಡ್ಯದ ಕೆಆರ್ ಪೇಟೆ ತಾಲೂಕಿನ ಅಗಲಯ ಗ್ರಾಮದ ರೈತ ಸುರೇಶ್ ನಿವಾಸಕ್ಕೆ ಮಂಗಳವಾರ ಮುಖ್ಯಮಂತ್ರಿ ಕುಮಾರಸ್ವಾಮಿ ಭೇಟಿ ನೀಡಿದರು. ಇದೇ ವೇಳೆ ಸಿಎಂ ಕುಮಾರಸ್ವಾಮಿ ಅವರು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. 5 ಲಕ್ಷ ರೂಪಾಯಿ ಪರಿಹಾರ ಧನದ ಚೆಕ್ ಅನ್ನು ಕುಟುಂಬಸ್ಥರಿಗೆ ನೀಡಿದರು. ಬರಪೀಡಿತ ಸಂತೆ ಬಾಚಹಳ್ಳಿ ಹೋಬಳಿಯ ಕೆರೆಗಳಿಗೆ ನೀರು ತುಂಬಿಸುವಂತೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಮನವಿ ಮಾಡಿದ್ದ 50 ವರ್ಷದ ರೈತ ಸುರೇಶ್ ತಮ್ಮ ಜಮೀನಿನ ಬಳಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸುಮಾರು 2.5 ಎಕರೆ ಜಮೀನು ಮತ್ತು ತೋಟ ಹೊಂದಿದ ಸುರೇಶ್ ತೋಟದ ಅಭಿವೃದ್ಧಿಗಾಗಿ ಅಗಲೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಪತ್ನಿ ಜಯಶೀಲ ಹೆಸರಿನಲ್ಲಿ ಸಾಲ ಪಡೆದಿದ್ದರು. ಅಲ್ಲದೆ ಬೇಸಾಯಕ್ಕಾಗಿ ಖಾಸಗಿ ವ್ಯಕ್ತಿಗಳಿಂದ 1,00,000 ರೂಪಾಯಿ ಸಾಲ ಮಾಡಿದ್ದಾರೆನ್ನಲಾಗಿದೆ. ಮಳೆ ಇಲ್ಲದೆ ಯಾವುದೇ ಬೆಳೆ ಬೆಳೆಯಲು ಸಾಧ್ಯವಾಗಿರಲಿಲ್ಲ. ಗ್ರಾಮದ ಕೆರೆ ತುಂಬಿರಲಿಲ್ಲ. ಕೊಳವೆ ಬಾವಿಗಳು ಬತ್ತಿ ಹೋಗಿವೆ. ಇದರಿಂದ ತೋಟದಲ್ಲಿ ತೆಂಗು, ಅಡಕೆ ಮರಗಳು ಒಣಗುತ್ತಿದ್ದವು. ಇದನ್ನು ನೋಡಲಾಗದೆ ತನ್ನ ಮೊಬೈಲ್ನಲ್ಲಿ ಸೆಲ್ಫಿ ವಿಡಿಯೋ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. 2005ರ ಅಯೋಧ್ಯೆ ಉಗ್ರ ದಾಳಿ ಪ್ರಕರಣ, 4 ಜೀವಾವಧಿ ಶಿಕ್ಷೆ, ಓರ್ವ ಖುಲಾಸೆ.
2005 ಅಯೋಧ್ಯಾ ಉಗ್ರ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಯಾಗ್ರಾಜ್ ವಿಶೇಷ ಕೋರ್ಟ್ ನಾಲ್ವರು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ದು ಒಬ್ಬ ಆರೋಪಿಯನ್ನು ಖುಲಾಸೆಗೊಳಿಸಿ ಮಂಗಳವಾರ ತೀರ್ಪು ನೀಡಿದೆ. ಪ್ರಕರಣದ ಸುದೀರ್ಘ ವಿಚಾರಣೆ ನಡೆಸಿದ ವಿಶೇಷ ಕೋರ್ಟ್ 14 ವರ್ಷಗಳ ಬಳಿಕ ನಾಲ್ವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ 5ನೇ ಆರೋಪ ಮೊಹಮ್ಮದ್ ಅಜೀಜ್ ಅವರನ್ನು ಖುಲಾಸೆಗೊಳಿಸಿದೆ. 2005 ಜುಲೈನಲ್ಲಿನ ಅಯೋಧ್ಯೆಯಲ್ಲಿನ ವಿವಾದಿತ ರಾಮ ಜನ್ಮಭೂಮಿಯಲ್ಲಿದ್ದ ದೇವಾಲಯದ ಮೇಲೆ ಪಾಕಿಸ್ತಾನ್ ಮೂಲದ ಉಗ್ರಗಾಮಿ ಸಂಘಟನೆ ದಾಳಿ ನಡೆಸಿತು. ಈ ಉಗ್ರರು ಅಂದು ಭಕ್ತರ ರೀತಿ ಆಗಮಿಸಿದ್ದು ಅಯೋಧ್ಯೆಯ ಹೊರಭಾಗದಲ್ಲಿ ಜೀಪ್ ಒಂದನ್ನು ಬಾಡಿಗೆ ಪಡೆದಿದ್ದರು. ಜೀಪ್ ಅಯೋಧ್ಯೆಯ ಗಡಿಭಾಗದಲ್ಲಿ ಸ್ಫೋಟಿಸಿದ್ದರು. ತದನಂತರ ಉಗ್ರರು ರಾಕೆಟ್ ಲಾಂಚ್ ಬಳಸಿ ದಾಳಿ ನಡೆಸಿದರು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಭದ್ರತಾ ಪಡೆಗಳು ಕಾರ್ಯಾಚರಣೆ ನಡೆಸುವ ಮೂಲಕ 5 ಉಗ್ರರನ್ನು ಹೊಡೆದುರುಳಿಸಿದ್ದವು. ಪೊಲೀಸ್ ತನಿಖೆಯ ವೇಳೆ ಇನ್ನುಳಿದ 5 ಉಗ್ರರನ್ನು ಬಂಧಿಸಿದರು. ಜೈ ಶ್ರೀರಾಮ್ಗೆ ಪ್ರತಿಯಾಗಿ ಜೈ ಭೀಮ್ ತಕ್ಬೀರ್ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಿದ ಓವೈಸಿ. ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಅವರು ಮಂಗಳವಾರ ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸುವ ವೇಳೆ ಬಿಜೆಪಿ ಸಂಸದರು ಜೈ ಶ್ರೀರಾಮ್, ಭಾರತ್ ಮಾತಾ ಕೀ ಜೈ, ವಂದೇ ಮಾತರಂ ಘೋಷಣೆಗಳನ್ನು ಕೂಗಿದರು. ಹೈದರಾಬಾದ್ ಸಂಸದ ಓವೈಸಿ ಅವರು ಪ್ರಮಾಣ ವಚನ ಸ್ವೀಕರಿಸಲು ಸ್ಪೀಕರ್ ಮುಂದಿನ ಸದನ ಬಾವಿಗೆ ಬರುತ್ತಿದ್ದಂತೆ ಆಡಳಿತ ಪಕ್ಷದ ಸಂಸದರು ಜೈ ಶ್ರೀರಾಮ್, ಭಾರತ್ ಮಾತಾ ಕೀ ಜೈ, ವಂದೇ ಮಾತರಂ ಘೋಷಣೆಗಳನ್ನು ಕೂಗಿದರು. ಆಗ ಓವೈಸಿ ಕೂಗಿರಿ ಕೂಗಿರಿ ಎಂದು ಹೇಳುತ್ತಲೇ ಮೈಕ್ ಬಳಿಗೆ ಬಂದು ಪ್ರಮಾಣ ವಚನ ಸ್ವೀಕರಿಸಿದರು. ಅಲ್ಲದೆ ಕೊನೆಯಲ್ಲಿ ಜೈ ಭೀಮ್, ತಕ್ಬೀರ್ ಅಲ್ಲಾಹು ಅಕ್ಬರ್, ಜೈ ಹಿಂದ್ ಎಂದು ಘೋಷಣೆ ಕೂಗಿ ಹಿಂದಿರುಗಿದರು. ಓವೈಸಿ ಅವರ ಈ ಘೋಷಣೆಯನ್ನು ಕೆಲ ಸಂಸದರು ಅಣಕಿಸಿದರು, ಓ ಎಂದು ಕೂಗಿದರು. ಬಳಿಕ ಸಂಸತ್ನ ಹೊರಗೆ ಮಾತನಾಡಿದ ಅಸಾದುದ್ದೀನ್ ಓವೈಸಿ, ಇದು ಒಳ್ಳೆಯ ವಿಚಾರ, ಯಾಕೆಂದರೆ ಅವರಿಗೆ ನನ್ನನ್ನು ನೋಡಿದ ತಕ್ಷಣ ಈ ವಿಚಾರಗಳು ನೆನಪಾಗುತ್ತವೆ. ಅವರಿಗೆ ಸಂವಿಧಾನ ಮತ್ತು ಮುಜಾಫರ್ಪುರ್ನಲ್ಲಿ ಮಕ್ಕಳ ಸಾವಿನ ವಿಚಾರಗಳು ನೆನಪಿನಲ್ಲಿವೆ ಎಂದು ಭಾವಿಸಿದ್ದೇನೆ ಎಂದರು. میں اسد الدین اویسی جسے لوک سبھا کا رکن منتخب کیا گیا ہے خدا کے نام سے حلف اٹھاتا ہوں کہ میں بھارت کے آئین پر جو قانون کے بموجب طے پایا ہے اعتقاد رکھوں گا اس کا وفادار رہوں گا میں بھارت کے اقتدار اعلیٰ اور سالمیت کو برقرار رکھوں گا اور جس عہدے کو میں سنبھالنے والا ہوں اس کے فرائض و وفاداری سے انجام دوں گا جے بھیم ಜೈ ಮೀಮ್ ತಕ್ಬೀರ್ ಅಲ್ಲಾಹು ಅಕ್ಬರ್ ಜೈ ಹಿಂದ್. ಡಾಕ್ಟರ್ ಜಿ ರಂಜಿತ್ ರಂಜಿತ್ ರೆಡ್ಡಿ ಜಿ, जब आप वोट ले रहे थे जय श्री राम के नारे लग रहे थे, वंदे मातरम के नारे लग रहे थे, अब ये बीजेपी से पूछिए हम क्या बोले. हमको देखते कि उनको सब चीजें याद आती हैं. चलिए अच्छा है हमको देखने पर उनको याद तो आ गया. मैंने बीजेपी के लोग नारे लगा रहे थे जब, अब वो ट्रेजरी बेंच ज्यादा नारे लगा रहे थे तो अच्छा है ना, हमको देखते ही उनको सब चीजें याद आती हैं तो हम उम्मीद. ಬಸ್ ದಿನ ಮೋಜಿನಲ್ಲಿ ಅದೃಷ್ಟ ಕೈಕೊಟ್ಟಿದ್ದರೆ ಚೆನ್ನೈನ ಈ ವಿದ್ಯಾರ್ಥಿಗಳ ಮಾರಣ ಹೋಮವಾಗುತ್ತಿತ್ತು. ಹೀಗಿದೆ ಅವರ ಹುಡುಗಾಟ. ಚೆನ್ನೈನಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಗುಂಪೊಂದು ಬಸ್ ದಿನವನ್ನು ಆಚರಿಸುವ ವೇಳೆ ಬಸ್ಸಿನ ಮೇಲೆ ಹತ್ತಿದ್ದು ಬಸ್ ಚಲಿಸುವ ವೇಳೆ ಚಾಲಕ ದಿಢೀರನೆ ಬ್ರೇಕ್ ಹಾಕಿದ್ದರಿಂದ ಸಾಮೂಹಿಕವಾಗಿ ಕೆಳಗೆ ಬಿದ್ದ ಘಟನೆ ನಡೆದಿದೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಘಟನೆಗೆ ಸಂಬಂಧಿಸಿದಂತೆ ಬಸ್ ಚಾಲಕ ಬ್ರೇಕ್ ಹಾಕಿದ್ದರಿಂದ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಸ್ನ ಮುಂಭಾಗಕ್ಕೆ ಬಿದ್ದಿದ್ದು ಕೆಲವು ಇಂಚುಗಳ ಅಂತರದಿಂದ ಪಾರಾಗಿದ್ದಾರೆ. ಘಟನೆಯಲ್ಲಿ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಇದಕ್ಕೆ ಸಂಬಂಧಿಸಿದಂತೆ ಚೆನ್ನೈ ಪೊಲೀಸರು ಸಾರ್ವಜನಿಕ ಸ್ಥಳಗಳಲ್ಲಿ ತೊಂದರೆ ಉಂಟು ಮಾಡಿದ್ದರಿಂದ 24 ವಿದ್ಯಾರ್ಥಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬೇಸಿಗೆ ರಜೆಯ ನಂತರ ಕಾಲೇಜಿನ ಮೊದಲ ದಿನ ವಿದ್ಯಾರ್ಥಿಗಳು ಈ ದಿನವನ್ನು ಆಚರಿಸುತ್ತಿದ್ದಾರೆ. ಚೆನ್ನೈ ಪೊಲೀಸರು ಇದಕ್ಕೆ ಸಂಬಂಧಿಸಿದಂತೆ ಎಚ್ಚರಿಕೆ ನೀಡಿದರೂ ಸಹ ಆಚರಣೆ ಮಾಡಲಾಗುತ್ತಿದೆ. ಮಳೆಗಾಗಿ ಬಿದರ್ನ ಪಾಪನಾಶ ಮಂದಿರದಲ್ಲಿ ವಿಶೇಷ ಜಲಾಭಿಷೇಕ ಪೂಜೆಯನ್ನು ಮಾಡಲಾಯಿತು. ಬರಗಾಲದಿಂದ ತತ್ತರಿಸಿದ ರೈತರಿಗೆ ಮತ್ತು ಕುಡಿಯುವ ನೀರಿಗಾಗಿ ಹಾತೊರೆಯುತ್ತಿರುವ ಜಿಲ್ಲೆಯ ಜನರು ಮತ್ತು ಪ್ರಾಣಿ ಪಕ್ಷಿಗಳ ಸಲುವಾಗಿ ಆನಂದ್ ಗುರುಜಿಯವರ ಅಭಿಮಾನಿಗಳ ಬಳಗದಿಂದ ಮಳೆಗಾಗಿ ನಗರದ ಪಾಪನಾಶ ಮಂದಿರದಲ್ಲಿ ಇಂದು ವಿಶೇಷವಾದ ಜಲಾಭಿಷೇಕ ಮತ್ತು ವಿಶೇಷ ಪೂಜೆಯನ್ನು ನಡೆಸಲಾಯಿತು.
रमेश नागमारपल्ली, कुशल राव चंद्रय्य स्वामी बिरादार, धनराज राग, विशालाक्षी हिरेमठ, शोभावती कुंभारवाड़ा ಹಾಗೂ ಆನಂದ್ ಗುರುಜಿಯವರ ನೂರಾರು ಅಭಿಮಾನಿಗಳು ಈ ವಿಶೇಷ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಗರ್ಭಿಣಿಯರು ನೆಲದ ಮೇಲೆ ಕುಳಿತಿರುವುದನ್ನು ಕಂಡು ಕೆಂಡಮಂಡಲರಾದ ಸಹಕಾರ ಸಚಿವ ಬಂಡೆಪ್ಪ ಕಾಶಂಪೂರ್. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯು ಪ್ರಾರಂಭವಾದಾಗಿನಿಂದಲೂ ಒಂದಲ್ಲ ಒಂದು ರೀತಿ ಸುದ್ದಿ ಆಗುತ್ತಲೇ ಇದೆ. ಕಳೆದು ಹೋದ ವರ್ಷ ಆಸ್ಪತ್ರೆಯ ಲಿಫ್ಟ್ನಲ್ಲಿ 15 ಜನ ಸಿಲುಕಿ ಜೀವನ ಮರಣದಿಂದ ಪಾರಾಗಿದ್ದಾರೆ. ಸಹಕಾರ ಸಚಿವ ಬಂಡೆಪ್ಪ ಕಾಶಂಪೂರ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿದಾಗ ಗರ್ಭಿಣಿ ಮಹಿಳೆಯರು ಸ್ಕ್ಯಾನಿಂಗ್ ಮಾಡಿಕೊಳ್ಳಲು ನೆಲದ ಮೇಲೆ ಕುಳಿತಿರುವುದನ್ನು ಕಂಡು ಯಾರನ್ನು ಸಿಟ್ಟಿನಿಂದ ಮಾತನಾಡಿದ ಸಚಿವರು ಏಕಾಏಕಿ ಅಧಿಕಾರಿಗಳ ಮೇಲೆ ಕೆಂಡಮಂಡಲವಾಗಿದ್ದನ್ನು ಕಂಡು ಇಡೀ ಆಸ್ಪತ್ರೆಯ ಅಧಿಕಾರಿಗಳಿಗೆ ದಂಗು ಬಡಿದಂತಾಯಿತು. ನಂತರ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿ ನಮ್ಮ ಜಿಲ್ಲೆಯ ರೋಗಿಗಳಿಗೆ ಇಲ್ಲಿ ಚಿಕಿತ್ಸೆ ನೀಡುವ ವ್ಯವಸ್ಥೆ ಮಾಡಿ ಎಂದು ಗದಗಿದರು. ನಾನು ಸರ್ಕಾರದಿಂದ ಅನುದಾನ ತರಿಸುತ್ತೇನೆ, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಖರ್ಚು ಮಾಡಿ ಜನರಿಗೆ ಅನುಕೂಲ ಮಾಡುವ ಜವಾಬ್ದಾರಿ ನಿಮ್ಮದು ಎಂದು ತಿಳಿ ಹೇಳಿದರು. ಒಂದು ವೇಳೆ ಜವಾಬ್ದಾರಿಯನ್ನು ಮರೆತರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಅದು ವೀಕ್ಷಣೆ ಮಾಡಿ ಹಾಸ್ಪಿಟಲ್ ಸ್ಥಿತಿಗತಿ ಬಗ್ಗೆದಾಗ ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಇವತ್ತು ಸಾಕಷ್ಟು ಇನ್ಸ್ಪೆಕ್ಷನ್ ಆಯಿತು, ಭಾಳ ತಿಳ್ಕೊಳ್ಳಿ ಆಯಿತು. ಈಗ ಒಂದೇ ಒಂದು ಹೇಳಕ್ಕೆ ಬಯಸ್ತೀನಿ ನಾನು, ನಾವು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮ್ಮ ಹಾಸ್ಪಿಟಲ್ಲು ಅಲ್ಲಿನ ಫೆಸಿಲಿಟೀಸ್ ಆಗಲಿ ಬೇರೆ ಬೇರೆದೆಲ್ಲ ನಾವು ಮಾಡಬೇಕಾಗಿದೆ. ಈಗ ಇತ್ತೀಚೆಗೆ ನಾವು ಒಂದು ವರ್ಷದ ನಾವು ನೋಡಿದರೆ ಕೆಲವು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೂಡ ಮುಖಾಂತರ ಹತ್ತಾರು ಹಲವಾರು ಡಿಸಿಷನ್ಸ್ ತಗೊಂಡಿದ್ದೀವಿ. ಆದರೆ ಗ್ರಾಸ್ ರೂಟ್ ಗ್ರೌಂಡ್ ಲೆವೆಲ್ನಲ್ಲಿ ಕೆಲವು ಆಗಿಲ್ಲ. ಅದರಲ್ಲಿ ವಿಶೇಷವಾಗಿ ಕ್ಲೀನಿಂಗ್ ಪ್ರಾಕ್ಟನ್ ಏನಿದೆ ಅದು ಬಹಳಷ್ಟು. ಹುಬ್ಬಳ್ಳಿಯ ಜಂಗ್ಲಿಪೇಟ್ ರೈತರು ಸಂಭ್ರಮದಿಂದ ಕಾರ ಹುಣ್ಣಿಮೆ ಆಚರಿಸಿದರು. ಜಂಗ್ಲಿಪೇಟ್ ರೈತರು ಎಲ್ಲರೂ ಸೇರಿ ಎತ್ತುಗಳನ್ನು ಓಡಿಸಿ ಸಂಭ್ರಮ ಪಟ್ಟರು. ಮೇಲೆ ಕಟ್ಟಲಾದ ಬೇವಿನಲ್ಲಿಯ ಸರದಲ್ಲಿನ ಕೊಬ್ಬರಿ ಬೆಲ್ಲ ಇತರ ಸಾಂಪ್ರದಾಯಿಕ ಶುಭಕಾರಗಳನ್ನು ಎತ್ತುಗಳಿಗೆ ಕಟ್ಟಿ ಹಗ್ಗದ ಮೂಲಕ ಹರಿದ ಎತ್ತಿನ ಬಣ್ಣದಂತೆ ಮುಂಗಾರು ಹಿಂಗಾರು ಮಳೆ ಈ ಬಾರಿ ಹೇಗಾಗುವುದು ಎಂದು ಇಲ್ಲಿನ ರೈತರು ಲೆಕ್ಕ ಹಾಕುತ್ತಾರೆ. ಕರಿ ಎತ್ತು ಕರಿಹರಿದರೆ ಹಿಂಗಾರು, ಬಿಳಿ ಎತ್ತು ಕರಿಹರಿದರೆ ಮುಂಗಾರು, ಹಾಗೂ ಕಂದು ಎತ್ತು ಕರಿಹರಿದರೆ ಎರಡು ಋತುಗಳಲ್ಲಿ ಮಳೆ ಉತ್ತಮವಾಗುವುದೆಂಬ ನಂಬಿಕೆ ಇದೆ. ಇನ್ನು ಕಾರು ಹುಣ್ಣಿಮೆ ಹಬ್ಬದ ಹಿನ್ನೆಲೆಯಲ್ಲಿ ರೈತರು ಎತ್ತುಗಳು ಜಾನುವಾರುಗಳನ್ನು ಸ್ವಚ್ಛವಾಗಿ ಸ್ನಾನ ಮಾಡಿಸಿ ತರಹೇವಾರಿ ಬಣ್ಣಗಳನ್ನು ಕೋಡುಗಳಿಗೆ ಮೈಯಿಗೆ ಬಣ್ಣ ಬಳಿದು ಗೊಂಡೆ ಕಟ್ಟಿ ಶೃಂಗರಿಸಿ ಸಂತೋಷ ಪಟ್ಟರು. ಆಮೇಲೆ ನಾಳೆ ಮತ್ತೆ ಇನ್ನೊಂದು ಇರ್ತೀರಿ ಕರಿ ಮೀನು ಕರಿ ಬರಂಗಿಲ್ಲ ತುಂಡಿನ ಬರಂಗಿಲ್ಲ ಅದ್ರಾಗ
ಕ್ಷೇತ್ರದ ಎಲ್ಲ ರಸ್ತೆಗಳನ್ನು ಮೇಲ್ದರ್ಜೆಗೇರಿಸಿ ಸುಧಾರಿಸಲಾಗುವುದು ಎಂದು ಶಾಸಕ ಡಿಎಂ ಐಹೊಳೆ ಭರವಸೆ ನೀಡಿದರು. ರಾಯಭಾಗದ ದಿಗ್ಗೇವಾಡಿಯಲ್ಲಿ ಪಿಎಂಜಿಎಸ್ವೈ ಯೋಜನೆಯಡಿಯಲ್ಲಿ ಮಂಜೂರಾದ 37 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಳೆ ದಿಗ್ಗೇವಾಡಿಯಿಂದ ಹೊಸ ದಿಗ್ಗೇವಾಡಿಯ ಮುಖ್ಯ ರಸ್ತೆಯವರೆಗೆ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಶಾಸಕ ಡಿಎಂ ಐಹೊಳೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ತಾಲೂಕಿನಲ್ಲಿ ನೀರಿನ ಸಮಸ್ಯೆ ಸಾಕಷ್ಟು ಇದೆ. ಮುಂಬರುವ ದಿನಗಳಲ್ಲಿ ತಾಲೂಕನ್ನು ಸಂಪೂರ್ಣವಾಗಿ ನೀರಾವರಿಯನ್ನಾಗಿ ಮಾಡಲು ಶ್ರಮಿಸಲಾಗುವುದು ಎಂದು ಆಶ್ವಾಸನೆ ನೀಡಿದರು. ದೂಧಗಂಗಾ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದಂಥ ಮಲ್ಲವನ ಮುಚ್ಚಾಳೆ ಅವರು, ಆದಂಥ ಮಾದೇವನ ಚೌಲಾ ಅವರು ಮತ್ತು ಇನ್ನುಳಿದ ಎಲ್ಲ ಯುವಕ ಮಿತ್ರರು, ಹಿರಿಯರು ಮತ್ತು ಗುತ್ತಿಗೆದಾರರಂಥ ಆರ್ ಎಸ್ ಪಾಟೀಲ್ ಅವರು ಮತ್ತು PMGSI ಮೇಡಮ್ ಹೆಸರಂದ್ರೆ ಪಲ್ಲವಿ ಮೇಡಮ್ ಅವರು ಎಲ್ಲರೂ ಕೂಡಿಕೊಂಡು ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ, ಇದು ಭಾಳ ದಿನದ ಈ ಗ್ರಾಮದ ಬೇಡಿಕೆ ಆಗಿತ್ತು. ರಸ್ತೆ ಹಾಳಾಗಿರೋದ್ರಿಂದ ಇದನ್ನು ಸರ್ಕಾರ ಮಟ್ಟದಲ್ಲಿ ಒತ್ತಾಯ ಪೂರ್ವಕ ಈಗ ಅನುದಾನವನ್ನು ಬಿಡುಗಡೆ ಮಾಡಿಸ್ಕೊಂಡ್ಬಂದ ಇವತ್ತಿನ ದಿವಸ ಈ ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದೆವು. ಅದಕ್ಕೆ ಇವತ್ತನ ಈಗ ಆರ್ ಎಸ್ ಪಾಟೀಲ್ ಅವರು ಕೂಡ ಈ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾರೆ ಮತ್ತು ಅವರು ಕೂಡ ಒಳ್ಳೆಯ ಗುಣಮಟ್ಟದ ಕಾಮಗಾರಿ ಮಾಡ್ತಾರೆ ಭರವಸೆ ಐತಿ. ಅಧಿಕಾರಿಗಳು ಕೂಡ ಮುಂದೆ ನಿಂತು ಒಳ್ಳೆಯ ಗುಣಮಟ್ಟದ ಕಾಮಗಾರಿ ಮಾಡಿಸ್ಬೇಕು ಮತ್ತು ಈ ಭಾಗದ ಎಲ್ಲ ರೈತರು ಕೂಡ ಸಹಕಾರ ಕೊಡಬೇಕು ಕೆಲಸವನ್ನು ಮಾಡಲಿಕ್ಕೆ ಅಂತೇಳಿಂದ ಎಲ್ಲ ರೈತ ಬಾಂಧವರಿಗೂ ಯುವಕರಿಗೂ ಮತ್ತೊಮ್ಮೆ ನಮಸ್ಕರಿಸಿ ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಶಾಸಕರಿಗೆ 10 ಕೋಟಿ ರೂಪಾಯಿ ಆಮಿಷ ಒಡ್ಡಿ ಸರ್ಕಾರ ಉರುಳಿಸಲು ಬಿಜೆಪಿ ಯತ್ನಿಸುತ್ತಿದೆ ಎಂದು ಸಿಎಂ HD ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ನಮ್ಮ ಪಕ್ಷದ ಶಾಸಕರಿಗೆ ತಲಾ 10 ಕೋಟಿ ಆಮಿಷ ಒಡ್ಡುತ್ತಿರುವ ಬಿಜೆಪಿ ನಾಯಕರು ಸರ್ಕಾರ ಉರುಳಿಸುವ ಯತ್ನ ಮಾಡುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದರು. ಚನ್ನಪಟ್ಟಣ ತಾಲೂಕಿನ ಬೇವೂರು ಗ್ರಾಮದಲ್ಲಿ ಮಂಗಳವಾರ ಜನತಾ ದರ್ಶನದಲ್ಲಿ ಮಾತನಾಡಿದ ಅವರು, ಸೋಮವಾರ ರಾತ್ರಿ 11 ಸುಮಾರಿಗೆ ನಮ್ಮ ಶಾಸಕರೊಬ್ಬರು ಕರೆ ಮಾಡಿದರು. JDS ಕಾಂಗ್ರೆಸ್ನ 8-10 ಶಾಸಕರು ರಾಜೀನಾಮೆ ನೀಡಲು ಸಿದ್ಧರಾಗಿದ್ದಾರೆ. ನಾಳೆಯೇ ಸರ್ಕಾರ ಉರುಳಲಿದೆ. ನೀವು ನಮ್ಮ ಕಡೆ ಬಂದಲ್ಲಿ 10 ಕೋಟಿ ನೀಡುತ್ತೇವೆ ಎಂದು ಮುಖಂಡರೊಬ್ಬರು ಅವರಿಗೆ ಆಮಿಷ ಒಡ್ಡಿರಂತೆ ಎಂದು ಹೇಳಿದರು. ನಮ್ಮ ಶಾಸಕರಿಗೆ ಆಮಿಷ ಒಡ್ಡುವ ಕೆಲಸವನ್ನು ಬಿಜೆಪಿಯವರು ಈಗಲೂ ಮುಂದುವರಿಸಿದ್ದಾರೆ. ಹಣದ ಥೈಲಿ ಮುಂದು ಇಟ್ಟುಕೊಂಡು ಸರ್ಕಾರ ತೆಗೆಯಲು ಕುಳಿತಿದ್ದಾರೆ ಎಂದು ಅವರು ಆಪಾದಿಸಿದರು. ಮ್ಯಾಂಚೆಸ್ಟರ್ನಲ್ಲಿ ಮಾರ್ಗನ್ ಮಾರುತ, ಅಫ್ಘಾನ್ ಚಚ್ಚಿದ ಆಂಗ್ಲರ ಪಡೆ. ICC 2019 ಏಕದಿನ ವಿಶ್ವಕಪ್ನಲ್ಲಿ ಮಂಗಳವಾರ ಅಫ್ಘಾನಿಸ್ತಾನದ ವಿರುದ್ಧ ನಡೆದ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ 150 ರನ್ ಅಂತರದ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಪಂದ್ಯದಲ್ಲಿ 17 ಸಿಕ್ಸರ್ಗಳನ್ನು ಸಿಡಿಸಿರುವ ಇಂಗ್ಲೆಂಡ್ ತಂಡದ ನಾಯಕ ಇಯನ್ ಮಾರ್ಗನ್ ಹೊಸ ದಾಖಲೆ ಸೃಷ್ಟಿಸಿದ್ದಾರೆ. ಏಕದಿನ ಪಂದ್ಯಗಳ ಇತಿಹಾಸದಲ್ಲಿ ಒಂದೇ ಇನ್ನಿಂಗ್ಸ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ದಾಖಲೆ ತಮ್ಮ ಖಾತೆಗೆ ಸೇರಿಸಿಕೊಂಡರು. 5 ಪಂದ್ಯಗಳಲ್ಲಿ 4ನೇ ಗೆಲುವು ದಾಖಲಿಸಿರುವ ಆಂಗ್ಲರ ಪಡೆ ಒಟ್ಟು 8 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ. ಈ ಮೂಲಕ ಸೆಮಿಫೈನಲ್ನ ಪ್ರವೇಶ ಸಾಧ್ಯತೆಯನ್ನು ಮತ್ತಷ್ಟು ಭದ್ರಗೊಳಿಸಿದೆ. ಇಯನ್ ಮಾರ್ಗನ್ ಸಿಡಿಲಬ್ಬರದ ಶತಕ 148 ರನ್ ಮತ್ತು ಜಾನಿ ಬೈರವ್ ಸ್ಟೋ 90 ಹಾಗೂ ಜೋ ರೋಟ್ 88 ರನ್ ಗಳಿಸಿ ಆಕರ್ಷಕ ಆದರ್ಶತಕಗಳ ನೆರವಿನಿಂದ 397 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ಈ ಮೂಲಕ ಅನೇಕ ದಾಖಲೆಯನ್ನು ಪುಡಿಗಟ್ಟಿದೆ. High, has it gone long? Might get another opportunity. Will he do better? He hasn't got the opportunity because he's gone for 6. Drag down again. 6 again. Morgan is on the charge. Rashid Khan is under pressure. That's some way to bring up your 50. Now, Owen Morgan has had one thing on his mind since he's come out of the middle. ಉಪನ್ಯಾಸಕರ ರೋಸ್ಟರ್ ಆಯ್ಕೆ ಪಟ್ಟಿ ಗೊಂದಲದಿಂದ ಕೂಡಿದೆ ಎಂದು MS ನರಿಬೋಳ್ ಆಪಾದಿಸಿದ್ದಾರೆ. ಕಲಬುರಗಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು 2014-15 ಸಾಲಿನಲ್ಲಿ ಪದವಿ ಪೂರ್ವ ಉಪನ್ಯಾಸಕರ ನೇಮಕಾತಿ ಅಧಿಸೂಚನೆ ಹೊರಡಿಸಿ ಕಾಲಹರಣ ಮಾಡಿದ್ದಾರೆ. 2018-19 ಜ್ಯೇಷ್ಠತಾ ಪಟ್ಟಿಯ ಪ್ರಕಟಿಸಿದ್ದು ಈ ಪಟ್ಟಿ ತೀವ್ರ ಗೊಂದಲದಿಂದ ಕೂಡಿದ್ದು, ಜ್ಯೇಷ್ಠತಾ ಪಟ್ಟಿಯಲ್ಲಿ ಅಭ್ಯರ್ಥಿಗಳು ಉನ್ನತ ರ್ಯಾಂಕ್ನಲ್ಲಿದ್ದರೂ ಸಹ ಇಂತಹ ಅಭ್ಯರ್ಥಿಗಳ ನಾನ್ HK ರ್ಯಾಂಕ್ ಪಟ್ಟಿಯಲ್ಲಿ ಸೇರಿಸದೆ HK ಪಟ್ಟಿಯಲ್ಲಿ ಸೇರಿಸಲಾಗಿದೆ ಎಂದು ಆರೋಪಿಸಿದರು. ಜ್ಯೇಷ್ಠತಾ ಪಟ್ಟಿಯಲ್ಲಿ HK ಅಭ್ಯರ್ಥಿಗಳು ಉನ್ನತ ರ್ಯಾಂಕ್ನಲ್ಲಿದ್ದರೂ ಸಹ ಅಂಥ ಅಭ್ಯರ್ಥಿಗಳನ್ನು ನಾನ್ HK ರ್ಯಾಂಕ್ ಪಟ್ಟಿಯಲ್ಲಿ ಸೇರಿಸದೆ ಅವ್ರು ಹೆಂಗಿದ್ರು ಅವರು ಒಂದು ಕೆಲಸ ಪಡ್ಕೋತಾರೆ, ಆದರೆ ಅವ್ರಿಗೆ ನಾನ್ HK ಸೇರಿಸ್ಬೇಕು ಅಂತದ್ಬಿಟ್ಟು ಯಾರಿಗೆ ಅರ್ಹತೆ ಇರ್ತದೆ ಅದು ಅಂಥವ್ರಿಗೂ ಕೂಡ
ನಾನು ಎಚ್ ಕೆದಲ್ಲಿ ಸೇರಿಸದ್ಬಿಟ್ಟು ಏನು ಇವರು ಕೆಲಸ ಹೆಂಗೆ ಮಾಡ್ತಾ ಇದ್ದಾರೆ ಅಂದ್ರೆ ಒಟ್ಟು ಹೈದರಾಬಾದ್ ಕರ್ನಾಟಕ ಮೇಲಿಂದ ಅನ್ಯಾಯ ಮಾಡ್ತಾ ಇದ್ದಾರೆ. ಇವತ್ತು ದಿವಸ ಎಚ್ ಕೆ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಎಚ್ ಕೆ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ. ಅದರಿಂದ ರಾಜ್ಯದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಾಕಷ್ಟು ಉಪನ್ಯಾಸಕರ ಕೊರತೆ ಇದೆ. ಇವತ್ತು ದಿವಸ ಭಾಳಷ್ಟು ಕಡೆ ಉಪನ್ಯಾಸಕರೇ ಇಲ್ಲ, ಒಂದೊಂದು ಕಾಲೇಜ್ನಾಗ ಒಬ್ಬರು ಇಬ್ಬರೇ ಉಪನ್ಯಾಸಕರು. ಆದರೂ ಅದು ತುಂಬುವಂಥ ಕೆಲಸನೂ ಇವರು ಮಾಡ್ತಾ ಇಲ್ಲ ಈ ರಾಜ್ಯ ಸರ್ಕಾರ. ಇದರಿಂದ ಶೈಕ್ಷಣಿಕ ಪ್ರಗತಿ ಕುಂಠಿತವಾಗ್ಯದ. ಈಗಿರುವ ಜ್ಯೇಷ್ಠತಾ ಪಟ್ಟಿಯಲ್ಲಿನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಸರ್ ರಾಜ್ಯ ಸರ್ಕಾರ ಕೂಡಲೇ. ಈ ಕೆಳಗಿನ ಒಟ್ಟು ಹುದ್ದೆಗಳು ಈ ಏನು ಕಾಲವೋ ಎಲ್ಲ ಸೇರ್ಪಡೆ ಮಾಡ್ಕೋಬೇಕು. ಒಂದು ವೇಳೆ ಸೇರ್ಪಡೆ ಮಾಡ್ಕೋಬೇಕು ಅಂತೇಳಿ ನಾವು ನಾಳೆ ಗ್ರಾಮ. ಇದಿಷ್ಟು ಈವರೆಗಿನ ಸುದ್ದಿ.